ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನೀವು ನೋಡಿದ್ರೆ ಎಕ್ಸಿಬಿಷನ್ ಅಲ್ಲಿ ವೆರೈಟಿ ವೆರೈಟಿ ಬಟ್ಟೆಗಳ ಒಂದು ಸಂಭ್ರಮದ ಒಂದು ಇದಿತ್ತು. ತುಂಬಾನೇ ವಾತಾವರಣ, ಯಾಕಂದ್ರೆ ಎಲ್ಲರೂ ಕೂಡ ಹೆಣ್ಮಕ್ಳು ಸ್ಪೆಷಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಸೀರೆಗಳನ್ನ ನೋಡಿದ್ರಿ, ಟಾಪ್ಸ್ ನೋಡಿದ್ರಿ, ಚೂಡಿದಾರ್ ನೋಡಿದ್ರಿ, ಮೆಟೀರಿಯಲ್ಸ್ ನೋಡಿದ್ರಿ. ಇವಾಗ ಬ್ಲೌಸ್ಗಳ ಸಂಭ್ರಮ ಏನಪ್ಪಾ ಅಂತಂದ್ರೆ ತುಂಬಾ ಜನಕ್ಕೆ ಇವಾಗ ರೆಡಿಮೇಡ್ ಡಿಸೈನ್ ಬ್ಲೌಸ್ ಇರಬೇಕು, ತುಂಬಾ ಪ್ಲೇನ್ ಬ್ಲೌಸ್ಗೆ ಡಿಸೈನ್ ಮಾಡಿಸ್ಕೊಳ್ಳೋಷ್ಟು ಟೈಮ್ ಇರಲ್ಲ, ಅಥವಾ ಅಂದ್ರೆ ಸೆಲೆಕ್ಟ್ ಮಾಡೋದ್ರಲ್ಲಿ ಅವ್ರಿಗೆ ಬೇಕಾಗಂಗೆ ಸಿಗದೆ ಇರಬಹುದು. ಸೊ ಅಂಥವ್ರಿಗೆ ವೆರೈಟಿ ವೆರೈಟಿ ರೆಡಿಮೇಡ್ ಬ್ಲೌಸ್ ಪೀಸ್ಗಳಿದೆ. ಏನಪ್ಪ ನಿಮಗೆ ಬೇಕಾದಂಥ ಸೈಜ್ಗೆ ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ ಬಾಕಿ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಬ್ಲೌಸ್ ಪೀಸ್ ಇದೆಯಲ್ಲ, ಇದಕ್ಕೆ ಇದೇ ಥರದ ಒಂದು ಬಾರ್ಡ್ರ್ ಕೂಡ ಸಿಗ್ತಾ ಇದೆ. ಸೊ ಆ ಬಾರ್ಡ್ರನ್ನ ಪ್ಲೇನ್ ಸಾರಿಗೆ ಅಟ್ಯಾಚ್ ಮಾಡಿಕೊಂಡು ಈ ಬ್ಲೌಸ್ನ ಹೊಲಿಸ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅಂತ. ಸೊ ಈ ಥರ ವೆರೈಟಿ ವೆರೈಟಿ ಡಿಸೈನ್ ಇದ್ದು, ನವಿಲಿನ ಒಂದು ಗರಿದ ಡಿಸೈನ್ ಇದೆ. ಸೊ ಅದೇ ಥರ ಬೇರೆ ಬೇರೆ ವೆರೈಟಿ ಡಿಸೈನ್ಸ್ಗಳಿರುತ್ತೆ. ಸೊ ರೆಡಿಮೇಡ್ ಬ್ಲೌಸ್ಗಳಿರುತ್ತೆ, ಜಸ್ಟ್ ಕಟ್ ಮಾಡಿರ್ತಾರೆ, ನಿಮ್ಮ ಸೈಜ್ಗೆ ನಿಮ್ಗೆ ಬೇಕಾದಂಗೆ ಮಾಡ್ಕೋಬೋದು. ಆ್ಯಂಡ್ ಇಲ್ಲೊಂದಿದೆ ನೋಡಿ, ತುಂಬ ವೆಲ್ ಡಿಸೈನ್ ಜ್ಯುವೆಲ್ರಿ ವರ್ಕ್ ಇದು. ಅಂತಂದರೆ ಇದರಲ್ಲಿ ತುಂಬ ಆ್ಯಂಟಿಕ್ ಡಿಸೈನ್ ಮಾಡಿದ್ದಾರೆ. ಆಮೇಲೆ ಪರ್ಲ್ ಇದೆ, ವೆರೈಟಿ ವೆರೈಟಿಯಲ್ಲಿ ಕಲರಲ್ಲಿ ಕಾಂಬಿನೇಷನಲ್ಲಿ ಸಿಗುತ್ತೆ. ಸೀರೆಗೆ ಬಾರ್ಡ್ರ್ ನಿಮಗೆ ಬೇಕಾದಷ್ಟೇ ಬಾರ್ಡ್ರ್ ಸಿಗುತ್ತೆ. ಆ ಥರ ಬ್ಲೌಸ್ಗಳನ್ನ ನೀವು ತೊಗೊಂಡಾಗ ಅಲ್ಲಿ ತಕ್ಕಂತೆ ಈ ಥರ ಬಾರ್ಡ್ರ್ಗಳನ್ನ ತೊಗೊಂಡು ಪ್ಲೇನ್ ಸಾರಿಗೆ ನಿಮಗೆ ಈ ಕಾಂಬಿನೇಷನಲ್ಲಿ ಯಾವುದಾದ್ರೂ ಒಂದು ಸಾರಿಗೆ ಅದನ್ನು ಅಟ್ಯಾಚ್ ಮಾಡಿದ್ರೆ ಸಾಕು. ತುಂಬ ಗ್ರ್ಯಾಂಡ್ ಆಗಿರುತ್ತೆ, ಒಂಥರ ಡಿಫ್ರೆಂಟ್ ಯೂನಿಕ್ ಆಗಿರುತ್ತೆ. ಇದು ಬ್ಲೌಸ್ಗಳನ್ನೆಲ್ಲ ನೋಡಿದ್ರಿ, ಇದು ಲೆಹಂಗಾ ಅಂತಂದರೆ ನಿಮಗೆ ಆ ಬ್ಲೌಸ್ಗಳಿಗೆ ಮ್ಯಾಚಿಂಗ್ ಮಾಡ್ಕೋವಂಥ ಲೆಹಂಗಾ ಕೂಡ ಇರುತ್ತೆ. ಸೊ ತುಂಬ ಚೆನ್ನಾಗಿ ನಿಮಗೆ ಗ್ರ್ಯಾಂಡಾಗಿ ಇಷ್ಟಪಡೋರಿಗೆ ತುಂಬ ಗ್ರ್ಯಾಂಡ್ ಆಗಿದೆ. ತುಂಬ ವೆಯ್ಟ್ ಅಂದರೆ ನನಗೆ ಇವಾಗ ನಿಜವಾಗ್ಲೂ ಲಿಫ್ಟ್ ಮಾಡೋಕ್ಕಾಗ್ತಿಲ್ಲ, ಇದು ಅಷ್ಟೊಂದು ವೆಯ್ಟ್ ಆಗಿದೆ. ತುಂಬ ವರ್ಕ್ ಇದೆ, ಗ್ರ್ಯಾಂಡ್ ವರ್ಕ್. ನೀವು ಗಮನಿಸ್ಬೋದು ಎಷ್ಟೊಂದು ವರ್ಕ್ ಇದೆ ಅಂತ. ಪ್ರತಿಯೊಂದು ಹಂತದಲ್ಲೂ ಡಿಫ್ರೆಂಟಾಗಿ ಕೆಲಸ ಮಾಡಿದೆ ಇದು. ತುಂಬಾ ಸ್ಟೋನ್ ವರ್ಕ್ ಇದೆ, ಅದರಲ್ಲಿ ಜ್ಯುವೆಲ್ರಿ ಆ್ಯಂಟಿಕ್ ಪೀಸ್ ವರ್ಕ್ ಇದೆ, ಅದ್ರ ಜೊತೆಗೆ ಪರ್ಲ್ ವರ್ಕ್ ಇದೆ. ತುಂಬ ಡಿಫ್ರೆಂಟ್ ಆಗಿದೆ. ಎಕ್ಸಿಬಿಷನ್ ಅಂದಮೇಲೆ ಅಲ್ಲಿ ಬಟ್ಟೆ, ಜ್ಯುವೆಲ್ರಿಯ ಜೊತೆಗೆ ಆ್ಯಂಟಿಕ್ ಪೀಸ್ಗಳ ಕಲೆಕ್ಷನ್ಸ್ ಕೂಡ ಇದ್ದೇ ಇರುತ್ತೆ. ಅದು ಕೂಡ ತುಂಬಾ ಮುಖ್ಯ, ಯಾಕಂದರೆ ಮನೆಯನ್ನು ಡೆಕೋರೇಟ್ ಮಾಡುವಂಥ ಒಂದು ಆ್ಯಂಟಿಕ್ ಪೀಸ್ಗಳನ್ನ ತುಂಬ ಜನ ಇಷ್ಟಪಡ್ತಾರೆ. ಸೊ ಇಲ್ಲೂ ಕೂಡ ವಿಭಿನ್ನವಾಗಿರುವಂತಹ ತುಂಬಾ ಇಷ್ಟ ಆಗುವಂಥ ಆ್ಯಂಟಿಕ್ ಪೀಸ್ಗಳ ಕಲೆಕ್ಷನ್ಸ್ ಇದೆ. ಇದು ಎಕ್ಸಿಬಿಷನ್ ಅಲ್ಲಿ ಎಂತೆಂಥ ವೆರೈಟಿ ವೆರೈಟಿ ವಸ್ತುಗಳನ್ನು ನಾವು ಪಡಿಬಹುದು ಅಂತ. ಸ್ಪೆಷಲಿ ಈ ಬಾರಿ ಅಂತೂ ಫ್ಯಾಬ್ರಿಕ್ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು. ಫುಲ್ ಬಟ್ಟೆಗಳ ಧಮಾಕ, ಅದರ ಜೊತೆಗೆ ಜ್ಯುವೆಲ್ರಿ ಇತ್ತು, ಆ್ಯಂಟಿಕ್ ಪೀಸ್ಗಳಿತ್ತು, ಬ್ಲೌಸ್ಗಳ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಕೂಡ ಆಯಿತು. ಇದು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದು ಇವತ್ತಿನ ಸುಹಾಸಿನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.